ಫ್ರೆಂಡ್ಸ್, ಈಗ ಯಾವ ದಿಕ್ಕಿನಲ್ಲಿ ನೋಡಿದ್ರು ಇವ್ರದೇ ಲವ್ ರೀ. ಅದಕ್ಕೆ ಇವ್ರನ್ನ ಲವ್ ನ ಕರೆಯೋದು 360 ಲವ್ ಅಂತ, ಲವ್ 360. ಆ್ಯಂಡ್ ಈ ಲವ್ಗೆ ಹೀರೋ ಹೀರೋಯಿನ್ ಯಾರು ಅಂತ ನೀವು ಕೇಳಿಲ್ಲ ಅಂತ ನಂಗೆ ಗೊತ್ತು, ಯಾಕಂದ್ರೆ ಆಲ್ರೆಡಿ ನಿಮಗೆ ಗೊತ್ತು. ಸೊ ಪ್ಲೀಸ್ ಪುಲ್ ಆ್ಯಸ್ ಟುಗೆದರ್ ಫಾರ್ ಬೆಲ್ಲದಂತ ಹುಡುಗಿ ಮೈಸೂರ್ ಪಾರ್ಕ್ ನಂತ ಬೆಳಗ್ಗೆ ನಮ್ಮ ರಚನಾ ಎದ್ದು. ಹಲೋ ಹಲೋ ಹಲೋ, ಎಷ್ಟು ಕ್ಯೂರ್ ಆಗಿದೆ ನೋಡಿ ಸ್ಮೈಲ್. ವೆಲ್, ಈಗ ವೃತ್ತಿಯಲ್ಲಿ ಇವರು ಡಾಕ್ಟರ್, ಬಟ್ ಫಾರ್ ಅ ಚೇಂಜ್ ಆಕ್ಟಿಂಗ್ ಅಲ್ಲಿ ಡಾಕ್ಟರ್ ಆಗಕ್ಕೆ ಹೊರಟಿದ್ದಾರೆ. ಸೂಪರ್ ಅಲ್ಲ? ಈಗ ಎಲ್ಲರೂ ಅವ್ರನ್ನ 360 ಪ್ರವೀಣ್ ಅಂತ ಕರೀತಾ ಇದ್ದಾರೆ. ಎಲ್ಲ ಕಡೆ ಅವ್ರದೇ ಸುದ್ದು ಅಲ್ವಾ, ಸದ್ದು ಅಲ್ವಾ. ಹಲೋ ಹಲೋ, ನೋಡಬೇಕು ವಾಯ್ಸ್, ಅದಕ್ಕೆ ಇಷ್ಟೊಂದು ಸೈಲೆಂಟ್ ಆಗಿರ್ತಾರ ಇಲ್ಲಿ ಇಂಟರ್ವ್ಯೂ ಟೈಮ್ ಅಲ್ಲಿ ಸ್ವಲ್ಪ ಸೈಲೆಂಟ್. ಸೊ ಫಸ್ಟ್ ಆಫ್ ಆಲ್ ಇಬ್ಬರಿಗೆ ಕಂಗ್ರ್ಯಾಚುಲೇಷನ್, ಬಿಕಾಸ್ ಮಿಲಿಯನ್ಸ್ ಗಟ್ಟಲೆ ವ್ಯೂಸ್ ಸಿಕ್ಕಿದೆ ಆ್ಯಂಡ್ ಮ್ಯೂಸಿಕಲಿ ಹಿಟ್ ಆಗಿದೆ ಸಿನಿಮಾ. ಸಿನಿಮಾ ಹಿಟ್ ಆಗೋದು ಪಕ್ಕ ಅಂತ ಹೇಳ್ತಿದ್ದಾರೆ. ಸೊ ವಾಟ್ ಇಸ್ ಯುವರ್ ಕಮೆಂಟ್? ಹೋಪ್ಫುಲಿ ಅವ್ರು ಹೇಳ್ತಿರೋದೆಲ್ಲ ನಿಜ ಆಗುತ್ತೆ. ಆಬ್ವಿಯಸ್ಲಿ ಆಗುತ್ತೆ ಅಲ್ಲ ಪ್ರವೀಣ್? ವೇಟ್ ಮಾಡ್ತಿದ್ದೆ. ಸೊ ಆಗಸ್ಟ್ 19 ಸೆಲೆಬ್ರೇಷನ್ ಮೂಡಲ್ಲಿ ನಾವೆಲ್ಲರೂ ಇದ್ದೀವಿ. ಯಾಕೆಂದ್ರೆ ಆ ಕ್ಯೂಟ್ ಲವ್ ಶಿಖರಕ್ಕೆ ಹೋಲಿಸಿದ್ದಾರೆ. ಇನ್ಫ್ಯಾಕ್ಟ್ ಆ ಥರ ಕಾಣಿಸುತ್ತೆ ನಿಮ್ಮ ಲವ್, ಚೆನ್ನಾಗೆ ಮೂಡಿ ಬಂದಿದೆ ಇಬ್ಬರ ಒಂದು ಪೇರ್. ಸೊ ಈ ಹುಡುಗ ಇದೇ ಥರ ಲವ್ ಮಾಡಬೇಕಂತ ಹುಡುಗಿಗೆ ಒಂದು ಡ್ರೀಮ್ ಇರುತ್ತಲ್ಲ, ಅದನ್ನ ನೀವು ಫುಲ್ಫಿಲ್ ಮಾಡಿದ್ದೀರಾ. ಈ ರೋಲ್ ಪ್ಲೇ ಮಾಡಿದ್ರೆ ಹೆಂಗೆ ಅನಿಸ್ತೀರ ಪ್ರವೀಣ್? ಖುಷಿ ಅನ್ಸುತ್ತೆ ಮ್ಯಾಮ್, ಇರೋ ಇದು ನಮಗೆ ರಿಯಲ್ ಲೈಫಲ್ಲಿ ಯಾವಾಗಲೂ ಮಾಡಲಾರ್ದು ಮ್ಯಾಮ್ ಇದು ಮಾಡಿರೋದು, ಖುಷಿ ಅನ್ಸುತ್ತೆ ನಾನು. ಸೊ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಎಲ್ಲ ಹೆಂಗೆ? ಹಾಂ ಮ್ಯಾಮ್, ಪ್ರೀತಿ ಮಾಡುವಾಗ ರಿಯಲ್ ಲೈಫಲ್ಲ, ರಿಯಲ್ ಲೈಫಲ್ಲಿ ಮಾಡಲಾರ್ದು ಖುಷಿ ಅನ್ಸುತ್ತೆ. ಎಷ್ಟು ಚಂದ ಲವ್ ಮಾಡ್ತಾರಲ್ಲ, ಊಟ ಮಾಡಿಸ್ತಾರೆ, ಕೇರ್ ಮಾಡ್ತಾರೆ, ಆಸಮ್ ಯಾರ್. ಆ್ಯಂಡ್ ಫಸ್ಟ್ ಸಿನಿಮಾ ಅಂತ ಅನಿಸಿಲ್ಲ, ಅಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದೀರಾ, ಟ್ರೈನಿಂಗ್ ಪಡ್ಕೊಂಡಿದ್ದೀರಾ. ಆ್ಯಂಡ್ ಮೊದಲನೇ ಸಿನಿಮಾಗೆ ನಮ್ಮ ಶಶಾಂಕ್ ಡೈರೆಕ್ಷನ್ನು ಹೊಡೆದಲ್ಲ ಬಂಪರ್. ಅಂದರೆ ಶಶಾಂಕ್ ಸರ್ ಅಂತ ದೊಡ್ಡ ಡೈರೆಕ್ಟರ್, ನಮ್ಮದು ಫಸ್ಟ್ ಮೂವಿ ಮಾಡ್ತಿರೋದು ಖುಷಿ ಅನ್ಸುತ್ತೆ ಮ್ಯಾಮ್. ಅಂದರೆ ಫಸ್ಟ್ ಟೈಮೇ ನಮ್ಮ ಮಮ್ಮಿ ಇಲ್ಲ ಡೈರೆಕ್ಟ್ರು ಯಾರು, ನಾನು ಕೇಳ್ತಿದ್ದೆ ಮಮ್ಮಿ ಹತ್ರ ಯಾರು ಡೈರೆಕ್ಟ್ರನ್ನ ಹುಡುಕಿದ್ರೆ, ಯಾರು ಫಿಕ್ಸ್ ಮಾಡಿದ್ರಿ ಅಂತಂದರೆ, ಇಲ್ಲ ಹಿಂಗೆ ಶಶಾಂಕ್ ಸರು ಅಂತಂದ್ರಲ್ಲ, ಅವಾಗ ಭಾಳ ಖುಷಿ ಅನ್ಸುತ್ತೆ ನಾನು ನೋಡಿದ ತಕ್ಷಣ. ಯಾವ್ಯಾವ ಮೂವೀಸ್ ಎಲ್ಲ ಮುಗಿನ ಮನಸ್ಸು, ಕೃಷ್ಣಲಿಲ್ಲ, ಕೃಷ್ಣನ್ ಲವ್ ಸ್ಟೋರಿ ಅಂತ ದೊಡ್ಡ ಡೈರೆಕ್ಟ್ರು ಸುದೀಪ್ ಅವ್ರ ಹತ್ರ ಎಲ್ಲ ಮಾಡಿರೋ ನಮ್ಮ ಹತ್ರ ಮಾಡ್ತಾರೆ ಅಂದರೆ ಖುಷಿ ಅನ್ಸುತ್ತೆ ಮ್ಯಾಮ್. ಸೋಷಿಯಲ್ ಮೀಡಿಯಾದೆಲ್ಲ ಇದೇ ಹಾಡು ಎಲ್ಲರ ಬಾಯಲ್ಲಿ ಓಡ್ತಾ ಇದೆ, ಖುಷಿಯೆಲ್ಲ ಕಲೆ ಹಾಕಿ, ಖುಷಿಯೆಲ್ಲ ಕಲೆ ಹಾಕಿ, ನಿನಗಾಗಿ ನಾನು ಹೊತ್ತು ತರುವೆ, ನಿನ್ನ ಕನಸೆಲ್ಲ ನಾನನಸು ಮಾಡುವೆ. ಎಷ್ಟು ಚೆಂದ ಇದೆ ಲೈನ್ಸ್ ಎಲ್ಲ. ಸೊ ಅದರಲ್ಲಿ ನಂಗೆ ತುಂಬಾ ಇಷ್ಟ ಆದಂತ ಲೈನು, ನಡೆವೆ ನಾ ನೆರಳಂತೆ, ಬಯಸುವೆ ಕೊನೆ ಇರದಂತೆ, ಅನ್ಲಿಮಿಟೆಡ್ ಎಂಡ್ಲೆಸ್ ಲವ್ ಅಲ್ಲ. ಸೊ ಇದರಲ್ಲಿ ರಚನಾ, ಐ ಮಸ್ಟ್ ಆಸ್ಕ್, ನೀವು ಎಷ್ಟು ಕ್ಯೂಟ್ ಕ್ಯೂಟ್ ಆಗಿ ಕಾಣಿಸ್ಕೊಳ್ತೀರಾ, ವೆರಿ ಇನೋಸೆಂಟ್, ವೆರಿ ಇನೋಸೆಂಟ್, ಇನ್ನು ಪ್ಯಾಂಪರ್ ಮಾಡಬೇಕು ಅಂತ ಅನ್ಸುತ್ತೆ. ಆ ರೋಲ್ ನಿಮಗೆ ಎಷ್ಟು ಇಷ್ಟ ಆಯಿತು? ಸರ್ ನಂಗೆ ಇನಿಷಿಯಲಿ ಹೇಳಿದ್ರು ಈ ಥರ ರೋಲ್ ಇರುತ್ತೆ ಅಂತ. ಸೊ ಪಾತ್ರ ನಂಗೆ ಇನಿಷಿಯಲಿ ಅಷ್ಟು ಅರ್ಥ ಆಗಿದ್ದಿಲ್ಲ, ಯಾಕಂದರೆ ತುಂಬ ಕಾಂಪ್ಲಿಕೇಟೆಡ್ ಕ್ಯಾರೆಕ್ಟರ್ ಇದು. ಸೊ ಅದಾದ್ಮೇಲೆ ವರ್ಕ್ಶಾಪ್ಗೆ ಹೋದಾಗ ಪ್ರಾಪರ್ ಎಕ್ಸ್ಪ್ಲೇನ್ ಮಾಡಿದರು ಹಿಂಗೆ ಹಿಂಗೆ ರೋಲ್ ಇರುತ್ತೆ ಅಂತ. ಸೊ ನಂಗೆ ಅವಾಗೇ ಇಷ್ಟ ಆಗಿತ್ತು. ಅದಾದ್ಮೇಲೆ ವರ್ಕ್ಶಾಪ್ ಮುಗಿಸಿದ ತಕ್ಷಣ ನಂಗೆ ಈಸಿ ಅನಿಸ್ತು, ಕಂಪ್ಲೀಟ್ ಹೋಲ್ ಕ್ಯಾರೆಕ್ಟ್ರಿ ಈಸಿ ಅನಿಸ್ತು. ಸೊ ನೀವು ಕ್ಯೂಟ್ ಕ್ಯೂಟ್ ಅಂತ ಹೇಳಿದ್ರೆ ಪ್ರಿಪ್ರೇಷನ್ ಅಂದ್ರೆ ಇನ್ನು ಇದು ಆ ಕ್ಯಾರೆಕ್ಟರ್ ಬಗ್ಗೆ ಗೊತ್ತಾಗೋದು ಜಾಸ್ತಿ ಇರುತ್ತೆ, ಬಟ್ ಆಕ್ಟಿಂಗ್ ವೈಸ್ ಅಷ್ಟೇನು ಇದ್ದಿಲ್ಲ ನಂಗೆ, ಕಾಂಪ್ಲಿಕೇಶನ್ ಅನಿಸಿಲ್ಲ. ಇದು ಕ್ಯಾರೆಕ್ಟರ್ ಬಗ್ಗೆ ಗೊತ್ತಾಗೋದೇ ನಂಗೆ ಸ್ವಲ್ಪ ಕನ್ಫ್ಯೂಷನ್ ಇತ್ತು, ಏನಿದು ಯಾಕೆ ಹಿಂಗೆ ಅಂತ. ಓಕೆ, ನಾನು ತುಂಬ ಒಳ್ಳೇದಾಗಲಿ ಅಂತ ಹೇಳಿ ತೆಂಗಿನಕಾಯಿ ತರೋಣ ಅಂತ ಅಂದ್ಕೊಂಡೆ, ನಿಮ್ಮ ಕಾಲೇ ಹೊಡ್ಸೋಣ ಅಂತ ಅಂದ್ಕೊಂಡೆ, ಬಿಟ್ ಆಮೇಲೆ ಬೇಡ ಗ್ಲಾಸ್ ಎಲ್ಲ ಹೊಡೆದ್ಬಿಟ್ರೆ ಅಂತ. ಎಷ್ಟು ಖುಷಿ ಖುಷಿಯಾಗಿ ಹೇಳ್ತೀರಾ ನೀವು, ತೆಂಗಿನಕಾಯಿ ನಾನು ಹೊಡಿತಾ ಇದ್ದೆ, ಆದರೆ ಕಾರ್ ಗ್ಲಾಸ್ ಚೂರು ಚೂರು ಆಗೋಯ್ತು ಅಂತ. ಹೌದು, ನಾನು ಆ್ಯಕ್ಚುಲಿ ಒಂದಲ್ಲ ಒಂದು 50 ತೆಂಗಿನಕಾಯಿ ಹೊಡೆದಿದ್ದೆ ಅವತ್ತು, 50-60 ಹೊಡೆದಿದ್ದೆ ಅವತ್ತು. ಆ್ಯಕ್ಚುಲಿ ಆ ಶಾರ್ಟ್ ಶೂಟ್ ಮಾಡೋ ಟೈಮಲ್ಲಿ ತೆಂಗಿನಕಾಯಿ ನಂಗೆ ಹೊಡಿಯೋಕೆ ಬರ್ತಾ ಇದ್ದಿಲ್ಲ ಅದಕ್ಕಿಂತ ಮುಂಚೆ ಆಟ. ಸೊ ಹೊಡೆದೆ, ಅದು ಸ್ವಲ್ಪ ಅಡಿಗೆ ಬೌನ್ಸ್ ಹಾಕೊಂಡು ಹೋಯ್ತು. ಶಶಾಂಕ್ ಸರ್ ಒಂದು ಸತಿ ಹೋಗಿದ್ರೆ ಈ ಸರಿಯಾಗಿ ಹೊಡಮ್ಮ ಹೊಡಿಯಮ್ಮ ಅಂತ, ಅವಾಗಿಂದ ಈಚ್ ಅಂಡ್ ಎವ್ರಿ ತೆಂಗಿನಕಾಯಿ ಚೂರು ಚೂರು ಪೀಸ್ ಆಗ್ತಿತ್ತು. ಜಾನು ಮೋಟಾ ವರ್ಕ್ಸ್ ಹೇಗೆ ಅನ್ಸುತ್ತೆ, ಬೋಟ್ಗೂ ನಿಮ್ಗೆ ಇರೋ ಕನೆಕ್ಷನ್ ಬಗ್ಗೆ ಮಾತಾಡಿ ಪ್ಲೀಸ್. ಚೆನ್ನಾಗಿ ಅನ್ಸುತ್ತೆ ಮ್ಯಾಮ್, ನಾನು ಫಸ್ಟ್ ಟೈಮ್ ಮೋಟ್ರ್ ನೋಡಿದ್ದೆ ಅವತ್ತೇ ಫಸ್ಟ್ ಟೈಮ್ ಮ್ಯಾಮ್, ಬೋಟಿಗೂ ಮೋಟ್ರ್ ಇರುತ್ತೆ ಅಂತ, ಚೆನ್ನಾಗಿ ಅನ್ಸುತ್ತೆ ಮ್ಯಾಮ್, ಫುಲ್ ಖುಷಿ ಆಯ್ತು ಮ್ಯಾಮ್. ಸೊ ಜಾನು ಅಂತ ಕರೀರಿ ಒಂದ್ಸಲ. ಜಾನು ಅನ್ಕೊಂಡಿದ್ದಕ್ಕಿಂತ ಸಿನಿಮಾ ಇನ್ನೂ ಹಿಟ್ ಆಯ್ತು, ಇನ್ನೇನು ಬೇಕು. ಫ್ಯಾನ್ಸ್ ಲವ್ 360ಗೆ ಹೊಳೆಯಾಗಿ ಬರ್ತು. Jang, 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 jang.
ಪಲಾವ್ 360 ರಚನಾ ಅವ್ರನ್ನ ಕಣ್ ತುಂಬ್ಕೊಳಕ್ ನಾವು ವೇಟ್ ಮಾಡ್ತಾ ಇದೀವಿ. ವಾಟ್ ಯು ವಾಂಟ್ ಟು ಸೇ ಟು ಆಡಿಯನ್ಸ್, ಸ್ಪೆಷಲಿ ನಿಮ್ಮ ಕ್ರೇಜಿ ಫ್ಯಾನ್ ಫಾಲೋಯರ್ ತುಂಬಾ ಇದ್ದಾರೆ ಅವ್ರಿಗೆ? ಜಗವೇ, ನೀನು ಗೆಳತಿಯೇ ಹಾಡಿಗೆ ನೀವು ತುಂಬಾ ಪ್ರೀತಿ ತೋರಿಸಿದ್ರಾ, ಅಷ್ಟೇ ಪ್ರೀತಿ ನಮ್ಮ ಲವ್ 360 ಸಿನಿಮಾಗೆ ತೋರಿಸಿ ತುಂಬ ಡಿಫ್ರೆಂಟ್ ಆಗಿರುವಂಥ ರೋಲ್ ಪ್ಲೇ ಮಾಡಿದ್ದೀನಿ ಈ ಸಿನಿಮಾಲಿ. ನಿಮ್ಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಪ್ಲೀಸ್ ಎಲ್ಲರೂ ಆಗಸ್ಟ್ 19th ನಮ್ಮ ಸಿನಿಮಾನ ನೋಡೋ ಥಿಯೇಟರ್ಸ್ ಬನ್ನಿ. ಈ ಮಿರರಲ್ಲಿ ನಮ್ಮ ರಚನಾ ಅವ್ರ ಫೇಸ್ ಕಾಣಿಸೋದು ಇನ್ನೂ ಕ್ಯೂಟ್ ಆಗಿರುತ್ತೆ. ಒಂದು ಎರಡು ಮೂರು ಎಕ್ಸ್ಪ್ರೆಷನ್ಸ್ ಬರಲಿ ಪ್ಲೀಸ್. ಆಗತ್ತಪ್ಪ, ನೀವು ದೃಷ್ಟಿ ತೆಗ್ಬಿಡಿ, ಸಿನಿಮಾದಲ್ಲೂ ತೆಗ್ದಿದ್ದೀರಾ ಪ್ಲೀಸ್. ಸೊ ಥ್ಯಾಂಕ್ ಯು ಸೋ ಮಚ್. ಆಡಿಯನ್ಸ್ ಏನು ಹೇಳ್ತೀರಾ ಆಗಸ್ಟ್ 19th? ಈಗಾಗಲೇ ನಮ್ಮ ಸಾಂಗ್ ಜಗವೇನು ಸಾಂಗ್ ರಿಲೀಸ್ ಆಗಿದೆ, ಎಲ್ಲರೂ ತುಂಬ ಸಪೋರ್ಟ್ ಮಾಡಿದ್ದೀರಾ, ಮತ್ತು ನಾವು ಪ್ರತಿ ಡಿಸ್ಟಿಕ್ ಹೋದಾಗಲೂ ಕೂಡ ಎಲ್ಲರೂ ಬಂದು ಚೆನ್ನಾಗಿ ಸಪೋರ್ಟ್ ಮಾಡಿದ್ದೀರಾ. ನಿಮಗೆ ಎಲ್ಲೂ ಬೋರ್ ಆಗಲ್ಲ, 3 hours ಫುಲ್ ಎಂಟರ್ಟೈನ್ಮೆಂಟ್ ಆಗಿರುತ್ತೆ ಅಂತ ಹೇಳ್ತೀನಿ. ತುಂಬ ಥ್ಯಾಂಕ್ಸ್. ಎಲ್ಲರೂ ಆಗಸ್ಟ್ 19th ತಾರೀಕು ಥಿಯೇಟ್ರಿಗೆ ಬಂದು ನೋಡಿ. ಕ್ಯೂಟ್ ಪ್ರವೀಣ್, 360 ಪ್ರವೀಣ್, ಹೀಗೆ ಕೀಪ್ ರಾಕಿಂಗ್. ಥ್ಯಾಂಕ್ ಯು ಸೋ ಮಚ್ ರಚನಾ, ಥ್ಯಾಂಕ್ ಯು ಸೋ ಮಚ್. ಇನ್ನು ಜಾಸ್ತಿ ಮೂವೀಸ್ ಅಲ್ಲಿ ನಿಮ್ಮನ್ನು ನೋಡಬೇಕು ಹಿಂಗೆ ನಾವು ಡಿಫ್ರೆಂಟ್ ಡಿಫ್ರೆಂಟಲ್ಲಿ, ಮತ್ತೆ ಆನಂದ ಅಡಿಯೋಗಿ ಬರ್ತಾ ಇದೀವಿ. ಓಕೆ, ಥ್ಯಾಂಕ್ ಯು ಸೋ ಮಚ್, ಕೀಪ್ ರಾಕಿಂಗ್. ಸೊ ಈಗ ನಮ್ಮ ಮುಂದಿನ ಗೆಸ್ಟ್ ಯಾರು ಅಂತ ಕೀಪ್ ವೈಟಿಂಗ್, ಒಂದು ಚೋಡಸ ಬ್ರೇಕ್ ತಗೊಂಡು ಬೇಗ ವಾಪಸ್ ಆಗ್ತೀವಿ. ಸಾಂಗ್ ಇಟ್ಟ ಆಯ್ತದೆ, ಹಾಕಿ ಅಪ್ಪ ಆ ಗಿಟಾರ್ ನುಡ್ಸ್ರಪ್ಪ. ಸೂಪರ್ ಮಗ, ಆ ಡೋಲಕ್ ನುಡ್ಸು. ಬರ್ಲಿ ಬರ್ಲಿ ಬರ್ಲಿ, ಒಳ್ಳೆ ಸಾಂಗ್ ಬರ್ಲಿ. ಸೊ ಫ್ರೆಂಡ್ಸ್, ಇವರು ಡೈರೆಕ್ಷನ್ಗೆ ಇಳಿದ್ರೆ, ಇವ್ರು ಡೈರೆಕ್ಟ್ ಮಾಡ್ತಾ ಇದ್ರೆ ನಾವು ಅಂಕಗಳು ಕೊಡ್ತಾನೆ ಹೋಗ್ತೀವಿ. ಯಾಕಂದ್ರೆ ಇವರು ನಮ್ಮೆಲ್ಲರ ಫೇವ್ರೆಟ್ ಡೈರೆಕ್ಟರ್ ಶಶಾಂಕ್ ಅವರು ನಮ್ಮ ಜೊತೆ ಇದ್ದಾರೆ, ನಮ್ಮನ್ನ ಲವ್ 360ನಲ್ಲಿ ಮುಳುಸಿದ್ದಾರೆ. ವೆಲ್ಕಮ್ ಮಾಡೋಣ. ಹಾಯ್ ಸರ್. ಹಲೋ, ಗುಡ್ ಟು ಸೀ ಯು. ಒಂದು ಸಿನಿಮಾಟೋಗ್ರಫಿ ಹೇಗಿರ್ಬೇಕು ಅಂತ ನಾವು ಅಭಿಲಾಷೆ ಪಡ್ತೀವೋ ಅದಕ್ಕೂ ಮೀರಿ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಲವ್ 360ನ. ಅಭಿಲಾಷ್ ಸರ್, DOP ನಮ್ಮ ಜೊತೆ ಇದ್ದಾರೆ. ಸರ್ ಹಾಯ್. ಹಾಯ್. ಅವ್ರ ಲುಕ್ ನಮ್ಗೆ ಗೊತ್ತಾಗ್ತಾ ಇದೆ, ಕೆಲಸದಲ್ಲೇ ಮುಳುಗೋಗಿರ್ತಾರಂತ ಯಾವಾಗ್ಲೂ. ಹೌದಾ ಸರ್? ಇಲ್ಲ, ಹಂಗೆ ಇಲ್ಲ, ಭಯ ಬೇರೆ ಏನು ಮಾಡಕ್ ಬಿಡಲ್ವಲ್ಲ ನಾನು ಅಂತ. ಯಾರಾದ್ರೂ ಅಷ್ಟೇನೆ, ಬೇರೆ ಏನಾದ್ರು ಮಾಡ್ತಾ ಇದ್ರೆ ಎಲ್ಲಿ ಬೈದ್ ಬಿಡ್ತಾರೋ ಡೈರೆಕ್ಟರ್. ಕೆಲಸ ಮಾಡ್ತಾ ಇದ್ರೆ ಮಾತ್ರ ಸುಮ್ಮನೆ ಇರ್ತೀನಿ, ಅವ್ರು ಬೇರೆ ಏನಾದ್ರು ಮಾಡೋದಾದ್ರೆ ರೂಮ್ಗೆ ಹೋದ್ಮೇಲೆ ಮನೆಗೆ ಹೋದ್ಮೇಲೆ ಅಷ್ಟೇ. ಸೆಟ್ಟಲ್ಲಿ ಕೆಲಸ ಬಿಟ್ಟು ಬೇರೆ ಏನು ಮಾಡೋಂಗಿಲ್ಲ. ಸೊ ಆ ಥರ ವೆರಿ ಡಿಸಿಪ್ಲಿನ್ಡ್ ಆಗಿ ವಿ ವರ್ಕ್ಡ್. ನಾನು ಅದೇ ಹೇಳ್ತಿದ್ದೆ, ಸರ್ ಜೊತೆ ವರ್ಕ್ ಮಾಡಿದ್ದು ನಾವೆಲ್ಲ ಅವ್ರ ಸ್ಟೂಡೆಂಟ್ಸು, ಅವರೊಂದು ಹೆಡ್ ಮಾಸ್ಟ್ರು ಟೋಟ್ಲಿ ಗೈಡ್ ಮಾಡಿಕೊಟ್ಟಿದ್ದಾರೆ. ಆ್ಯಂಡ್ ಪ್ಲಸ್ ಇಟ್ ವಾಸ್ ಆರ್ ಟು ಅರ್ಲಿ, ಐ ವುಡ್ ಸೇ ಐ ಆಮ್ ಲಕ್ಕಿ ಟು ಹ್ಯಾವ್ ಗಾಟ್ ದಿಸ್ ಆಪರ್ಚುನಿಟಿ. ಆ ಟೈಟಲ್ನ ನೀವು ಅದಕ್ಕೆ ಜೀವ ತುಂಬಿದ್ದೀರಾ, ಟ್ರೈಲರ್ ನೋಡಿದ್ರೆ ಗೊತ್ತಾಗುತ್ತೆ, ಸಾಂಗ್ಸ್ಗಳು ನೋಡಿದ್ರೆ ಗೊತ್ತಾಗುತ್ತೆ. ನಾವು ಯಾವ್ಯಾವ ರೀತಿಯ ಲವ್ಗಳನ್ನ ಕೇಳಿರ್ತೀವಿ ಅದೆಲ್ಲದಕ್ಕಿಂತ ಟೋಟಲಿ ಡಿಫ್ರೆಂಟ್ ಅಂತ ಅನ್ಸುತ್ತೆ. ಅಲ್ಲ, ಲವ್ ಇರೋದು ಒಂದೇ ರೀತಿ, ಒಬ್ಬೊಬ್ರು ಲವ್ ಎಕ್ಸ್ಪ್ರೆಸ್ ಮಾಡೋ ರೀತಿ ಬೇರೆ ಇರುತ್ತಲ್ಲ, ಲವ್ ಮಾಡೋ ರೀತಿ ಬೇರೆ, ರೀತಿ ಬೇರೆ, ಆದ್ರೆ ಪ್ರೀತಿ ಒಂದೇ. ಬಟ್ ಇವರಿಬ್ಬರ ಪ್ರೀತಿ ಅಷ್ಟು ಗಾಢವಾಗಿ ಅಂದ್ರೆ ಪ್ರೀತಿ ಟ್ರೂ ಲವ್ ಅನ್ನೋದು ಇದೆಯಲ್ಲ. ಟ್ರೂ ಲವ್ ಅಂತಂದ್ರೆ ಏನು ನಿಮಗೆ, ವಿತೌಟ್ ಎನಿ ಎಕ್ಸ್ಪೆಕ್ಟೇಷನ್ ಹೇಳ. ಟ್ರೂ ಲವ್ ಅಂದ್ರೆ ಶುದ್ಧವಾದ ಪ್ರೀತಿಯ ಪಯಣ ಯಾವತ್ತೂ ಸುಗಮವಾಗಿರಲ್ಲ. ಅದು ಅದೇ ಅದೇ ನಮ್ಗೆ ಈ ಸಿನಿಮಾದ ಮೇನ್ ಶೇಕ್ಸ್ಪಿಯರ್ ಅವರ ಕೋಟು, ಅದನ್ನೇ ಆ ಕೋಟನ್ನು ಯೂಸ್ ಮಾಡಿರೋದು. ಆಮೇಲೆ ಯಾವುದೇ ಆಗಲಿ, ಶುದ್ಧವಾದ ಪ್ರೀತಿ ಆಗಿರಲಿ, ಶುದ್ಧವಾದ ಮನಸ್ಸಿನ ಪ್ರಯಾಣ ಆಗಿರಲಿ, ಶುದ್ಧವಾದ ಕೈ, ಶುದ್ಧ ಹಸ್ತ ಅಂತಾರಲ್ಲ, ಯಾರೋ ತುಂಬ ಪ್ರಾಂಪ್ಟ್ ಆಗಿರೋನು ಈ ಪ್ರಪಂಚದಲ್ಲಿ ಬದುಕೋ ತುಂಬ ಕಷ್ಟ. ತುಂಬ ಶುದ್ಧವಾಗಿ ಲವ್ ಮಾಡೋನು ಆ ಲವ್ನ ಪಡ್ಕೊಳ್ಳೋದು ತುಂಬ ಕಷ್ಟ. ಅಂದರೆ ಆ ಪ್ಯೂರಿಟಿ ಅನ್ನೋದನ್ನು ಪಡ್ಕೊಳ್ಳೋದಕ್ಕೆ ತುಂಬ ಹೋರಾಟ ಮಾಡಬೇಕು. ಸೊ ಆ ಥರದ ಒಂದು ಪ್ಯೂರ್ ಲವ್ ಇವರಿಬ್ಬರದು. ಸೊ ಅವ್ರಿಗೆ ಏನು ಕಾಂಪ್ಲಿಕೇಶನ್ ಬರುತ್ತೆ ಅನ್ನೋದು ಈ ಸಿನಿಮಾದ ಮೇನ್ ಟಾಪಿಕ್. ಇಡೀ ಸಿನಿಮಾದಲ್ಲಿ ದೇರ್ ಆರ್ ಸೋ ಮೆನಿ ಕ್ಯಾರೆಕ್ಟರ್ಸ್, ಎಷ್ಟೋ ಕ್ಯಾರೆಕ್ಟರ್ಗಳು, ಈಗ ಕೆಲವು ಮಾತ್ರ ಟ್ರೈಲರಲ್ಲಿ ನೋಡಿದ್ದೀರ ನೀವು, ಅದು ಬಿಟ್ಟು ಇನ್ನೂ ತುಂಬ ಕ್ಯಾರೆಕ್ಟರ್ಸ್ ಇದೆ. ಅದೆಲ್ಲ ಏನು ಅಂತಂದರೆ ಅಲ್ಲಿ ಒಳಗಡೆ ಬಂದಾಗ ಸರ್ಪ್ರೈಸ್ ಎಲಿಮೆಂಟ್ಸು ಆ ಕ್ಯಾರೆಕ್ಟರ್ಗಳೆಲ್ಲ. ಅಷ್ಟು ಕ್ಯಾರೆಕ್ಟರ್ಗಳು, ಅಷ್ಟು ಕ್ಯಾರೆಕ್ಟರ್ಗಳಲ್ಲಿ ಎಲ್ಲ ಗ್ರೇ ಕ್ಯಾರೆಕ್ಟರ್ಸ್, ಅದು ಈ ಸಿನಿಮಾದಲ್ಲಿ ಆ ಥರದ ಗ್ರೇ ಕ್ಯಾರೆಕ್ಟರ್ಸ್ ಮಧ್ಯೆ ಈ ಥರದ ಎರಡು ಪ್ಯೂರ್ ಸೋಲ್ಸ್, ಈ ಥರದ ಲವರ್ಸು ಹೇಗೆ ಸರ್ವೈವ್ ಆಗ್ತಾರೆ, ಅವ್ರಿಗೆ ಏನೇನೆಲ್ಲ ತೊಂದರೆ ಬರುತ್ತೆ ಅದನ್ನು ಅವ್ರು ಹೆಂಗೆ ನಿಭಾಯಿಸ್ಕೊಂಡು ಹೋಗ್ತಾರೆ,
ಅದು ಈ ಸಿನಿಮಾದ ಮುಖ್ಯ ವಸ್ತು. ಆಮೇಲೆ ನಿಜವಾದ ಪ್ರೀತಿ ಅನ್ನೋದಿದ್ದರೆ ಅದು ಹೇಗೆ ದಡ ಸೇರಿಸುತ್ತೆ, ಅದು ಏನೇ ಕಾಂಪ್ಲಿಕೇಶನ್ ಬಂದರೂ ಒಬ್ಬ ಮನುಷ್ಯ ಯಾವ ಲೆವೆಲಿಗೆ ಅದನ್ನು ಫೇಸ್ ಮಾಡ್ತಾನೆ ಅನ್ನೋದು ಈ ಸಿನಿಮಾದಲ್ಲಿ ನೋಡಿ. ಅದನ್ನು ನೀವು ಚೆನ್ನಾಗಿ ಲೈನಲ್ಲಿ ಬರೆದಿದ್ದೀರಾ. ಯಾರಿರಲಿ ಎದುರಲ್ಲಿ, ಯಾರಿರಲಿ ಎದುರಲ್ಲಿ, ನಾನೆಂದು ನಿನ್ನ ಮುಂದೆ ನಿಲ್ಲುವೆ, ನೋವೆ ಬರದಂತೆ ಪ್ರತಿ ನಿಮಿಷ ಕಾಯುವೆ. ಅಲ್ಲ ಯಾರನ್ನಾದ್ರೂ ನಾವು ಪ್ರೀತಿಸಿದ್ವಿ ಅಂದ್ರೆ ಹಂಗೆ ಅಲ್ವಾ, ಯಾರನ್ನಾದ್ರು ಈಗ ಅದು ಯಾರೇ ಆಗಿರ್ಬೋದು, ಇದು ಮದರ್ ಆಗಿರ್ಬೋದು, ಫಾದರ್ ಆಗಿರ್ಬೋದು, ಅಕ್ಕ ತಂಗಿ ಲವರ್ ಯಾರು ಬೇಕಾದ್ರೂ ಆಗಿರ್ಬೋದು, ನಾವೊಬ್ಬರನ್ನ ಯಾರನ್ನಾರು ಒಬ್ಬರನ್ನ ಪ್ರೀತಿಸಿದ್ವಿ ಅಂದರೆ ಅವ್ರು ಏನೇ ಕಷ್ಟ ಬಂದರೂ ಅವ್ರ ಪಕ್ಕದ ಅವ್ರ ಎದುರುಗಡೆ ನಿಂತಿರ್ಬೇಕು ನಾವು. ಅದರಲ್ಲೂ ಪರ್ಟಿಕ್ಯುಲರ್ಲಿ ಒಂದು ಗಂಡು ಹೆಣ್ಣು ಅಂತ ಬಂದಾಗ ಅದು ಎದುರುಗಡೆ ಅಂದರೆ ಏನು ಬಂದ್ರೂ ನಾನು ಫೇಸ್ ಮಾಡ್ತೀನಿ, ಐ ವಿಲ್ ಪ್ರೊಟೆಕ್ಟ್ ಯು ಅನ್ನೋ ಒಂದು ಇದೆಯಲ್ಲ, ಅದಿರಬೇಕು. ಅದನ್ನೇ ಸಾಂಗ್ ಅಲ್ಲಿ ಬರೆದಿರೋದು. ಸೊ ನಿಮ್ಮ ಫಸ್ಟ್ ನಿಮ್ಮ ಲವ್ ಅಂದರೆ ನಿಮ್ಮ ವೈಫ್ನ ನೆನಪಿಸ್ಕೊಂಡು ಆ ಲೈನ್ಗಳು ಬರೆದ್ರಾ ಅಂತ, ಬಿಕಾಸ್ ಸೋ ಹಾರ್ಟ್ ಟಚಿಂಗ್, ಸೋ ಹಾರ್ಟ್ ಟಚಿಂಗ್. ಪ್ರತಿ ಹುಡುಗಿಯರು ಡಿಮ್ಯಾಂಡ್ ಮಾಡ್ತಿದ್ದಾರೆ ಈ ಥರ ಹುಡುಗನೇ ಬೇಕು ನನಗೆ ಲವ್ ಮಾಡೋಕ್ಕೆ ಅಂತ. ಅಂದರೆ ಆ ಲೈನ್ಗಳೇ ತಿಳಿಸುತ್ತೆ ಎಷ್ಟು ನನ್ನ ವೈಫನ್ನ ನೆನೆಸ್ಕೊಂಡು ಬರೆದಿರೋದಲ್ಲ, ಇದು ನನ್ನ ವೈಫ್ನ ಎಕ್ಸ್ಪೆಕ್ಟೇಷನ್ಸ್ ಇದೆಯಲ್ಲ ಅದನ್ನು ನಾನು ಸಾಲುಗಳಾಗಿ ಕನ್ವರ್ಟ್ ಮಾಡಿರೋದು. ಸೊ ತುಂಬ ಜನ ಈ ಸಾಂಗ್ ಕೇಳಿದ್ರೆ ನನ್ನ ದಿನ ಬ್ಯೂಟಿಫುಲ್ ಆಗಿರುತ್ತೆ, ಲವ್ಲಿ ಆಗಿರುತ್ತೆ ಅಂತ ಹೇಳ್ತಾರೆ. ಸೊ ಸ್ಪೆಷಲಿ ನಮ್ಮ ಉಪ್ಪಿ ಸರ್ ಈ ಸಾಂಗ್ನ ರಿಲೀಸ್ ಮಾಡಿದ್ರು, ಅವ್ರ ಕಮೆಂಟ್ ಒಂದು ಸಿಕ್ಬಿಟ್ರೆ ಸೂಪರ್ ಅಂತ ಹೇಳಿ ಲೈಕ್ ನೋ ಕಮೆಂಟ್ಸ್. ಆಕ್ಚುಲಿ ನೋಡಿದ್ರೆ ಕಾಂಟ್ರಾಸ್ಟ್ ಅವರು ಪ್ರೀತಿ ಪ್ರೇಮ ಪುಸ್ತಕದ ಬದನೆಕಾಯಿ ಅನ್ನೋದು ಅಲ್ವಾ, ಅವ್ರ ಕೈಲಿ ಹೋಗಿ ನಾವು ಲವ್ ಸಾಂಗ್ ರಿಲೀಸ್ ಮಾಡಿಸಿದ್ದೀವಿ. ಯಾಕೆಂದರೆ ಆ್ಯಕ್ಚುಲಿ ಸ್ಕ್ರೀನ್ ಮೇಲಿರೋ ಉಪ್ಪಿ ಸರ್ ಬೇರೆ, ರಿಯಲ್ ಲೈಫಲ್ಲಿರೋ ಉಪ್ಪಿ ಸರ್ ಬೇರೆ. ರಿಯಲ್ ಲೈಫಲ್ಲಿ ಉಪ್ಪಿ ಸರ್ ಬಂದು ಇಸ್ ಎ ವೆರಿ ಗುಡ್ ಅಂದರೆ ಪ್ರೀತಿ ವಿಚಾರದಲ್ಲಿ ಅವರೆಷ್ಟು ಅವ್ರ ವೈಫ್ನ ಎಷ್ಟು ಲವ್ ಮಾಡ್ತಾರೆ, ಅವ್ರ ಮಕ್ಕಳನ್ನ ಎಷ್ಟು ಲವ್ ಮಾಡ್ತಾರೆ, ಯಾರು ಅವ್ರ ಜೊತೇಲಿ ಕೆಲಸ ಮಾಡ್ತಾರೆ ಎಷ್ಟು ಲವ್ ಮಾಡ್ತಾರೆ ಅಂದರೆ ಅಷ್ಟು ಲವ್ಲಿ ಪರ್ಸನ್ ಅವರು. ನಾನು ಅವ್ರನ್ನ ಹತ್ರದಿಂದ ನೋಡಿದ್ರಿಂದ ಈ ಲವ್ ಸಾಂಗ್ನ ಇವ್ರ ಕೈಲೇ ರಿಲೀಸ್ ಮಾಡಿಸ್ಬೇಕು. ಆನ್ ಸ್ಕ್ರೀನ್ ಇಮೇಜ್ ಬೇರೆ, ಆಫ್ ಸ್ಕ್ರೀನ್ ಇಮೇಜು ಈ ಸಾಂಗಿಗೆ ಸೂಟ್ ಆಗುವಂಥ ಕ್ಯಾರೆಕ್ಟರ್ ಇವರೇನೆ ಅಂತ ಅಂದ್ಬಿಟ್ಟು ಸರಿ ಅವ್ರ ಹತ್ರ ಹೋಗಿ ಈ ಸಾಂಗ್ನ ಒಂದು ಸ್ವಲ್ಪ ಈ ತಮಾಷೆ ಮಾಡಿಕೊಂಡು ಹೋಗಿ ರಿಲೀಸ್ ಮಾಡಿಸಿದ್ರು. ಅಂದರೆ ಅವ್ರು ಹೇಳಿದ್ದು ಒಂದೇ, ಏನೋ ಒಂಥರ ಬೇರೆ ಥರ ಇದೆ ಸಾಂಗಿದು ಅಂತ ಅವರು. ಈಗ ಲವ್ ಸಾಂಗ್ಗಳು ಅಂತಂದರೆ ಒಂದು ಟಿಪಿಕಲ್ಲಾಗಿರುತ್ತೆ, ಒಂದು ಸಿಂಪಲ್ ಮೆಲಡಿ, ಒಂದು ಅದೇ ಥರದ ಒಂದು ರಿದಮ್ಮು, ಎಲ್ಲೋ ಕೇಳಿದೀವಲ್ಲ ಈ ಸಾಂಗನ್ನ ಅನ್ನೋ ಫೀಲ್ ಇರುತ್ತೆ ಲವ್ ಸಾಂಗ್ಗಳಂದರೆ. ಇದು ಆ ಥರ ಇರಲಿಲ್ಲ ಲವ್ ಸಾಂಗ್ಗೆ, ಬಟ್ ಏನೋ ಬೇರೆ ಥರ ಇದೆ. ಟೆಂಪೋ ಎಲ್ಲ ತುಂಬ ಸ್ಪೀಡಾಗಿದೆ, ಆಮೇಲೇನೋ ಆ ಟ್ಯೂನೇ ಒಂಥರ ಬೇರೆ ವಿಚಿತ್ರವಾಗಿ ಮಾಡಿದ್ದೀರಾ, ಆ ಲಿರಿಕ್ಸು ಹಂಗಿದೆ, ಅದಕ್ಕೆ ತಕ್ಕಂಗೆ ಅವ್ರ ಧ್ವನಿನೂ ಹಂಗಿದೆ, ಇಲ್ಲ ಇದು ತುಂಬ ಚೆನ್ನಾಗಿದೆ, ತುಂಬ ಹಿಟ್ಟಾಗುತ್ತೆ ಅಂತ ಅವ್ರು ಫಸ್ಟ್ ಡೇ ಅವರೇ ಹೇಳಿದ್ದು. ಟ್ರೇಲರ್ ನಮ್ಮ ಶಿವಣ್ಣ ಅವರು ರಿಲೀಸ್ ಮಾಡ್ತಾರೆ, ಅವರು ಕೂಡ ತುಂಬ ಎಲ್ಲ ಸೆಲೆಬ್ರಿಟೀಸ್ಗಳಿಂದ ಹೊಗಳಿಕೆ ಸುರಿಮಳೆನೇ ಬರ್ತಾ ಇದೆ, ಏನು ಹೇಳ್ತೀರಾ ಅಭಿಲಾಷ್? ವೆರಿ ಹ್ಯಾಪಿ. ಇನ್ಫ್ಯಾಕ್ಟ್ ಶಿವಣ್ಣ ಅವ್ರ ಸಿನಿಮಾಗಳು ನೋಡ್ಕೊಂಡು ಬೆಳ್ಕೊಂಡು ಬಂದಿದ್ದೀವಿ. ಸೊ ಅವರೊಂದು ಕಾಂಪ್ಲಿಮೆಂಟ್ ಕೊಡೋದು ಇಟ್ ಇಸ್ ಅ ಬಿಗ್ ಥಿಂಗ್. ಅವರು ಟ್ರೈಲರ್ ನೋಡಿದ ತಕ್ಷಣ, ಫಸ್ಟ್ ರಿಲೀಸ್ ಮಾಡೋಕ್ಕೆ ಮುಂಚೆ ಅವರು ಟ್ರೈಲರ್ ನೋಡಿದಲ್ಲ, ಟ್ರೈಲರ್ ನೋಡಿದೆ ಅವರಿಗೆ ತುಂಬ ಇಂಪ್ಯಾಕ್ಟ್ಫುಲ್ ಅಂತ ಅನಿಸಿದ್ದೆ ಆ ಟ್ರೈಲರ್ನಲ್ಲಿರೋ ವಿಷುವಲ್ಸು. ಯಾರು ಕ್ಯಾಮ್ರಾಮನ್ ಅಂತಲೇ ಫಸ್ಟ್ ಕೇಳಿದ್ದವರು. ಅವ್ರು ಎಲ್ಲೋ ಯಾರೋ ನಾವು ಬಾಲಿವುಡ್ಡಿಂದನೋ ತಮಿಳಿಂದನೋ ತೆಲುಗಿಂದನೋ ಯಾರೋ ನಡ್ಕೊಂಡು ಬಂದ್ಬಿಟ್ಟಿದೀವಿ ಅನ್ನೋ ರೇಂಜಿಗೆ. ಸೇಮ್ ಸೇಮ್ ಥಾಟ್ ನನಗೂ ಕೂಡ ಬಂತು, ಫಸ್ಟ್ ಇಂಪ್ರೆಷನ್ ಹಾಗೆ. ಏನಿಲ್ಲ ಸರ್, ಇಲ್ಲೇ ನಮ್ಮ ಪಕ್ಕದ ಮನೆ ಹುಡುಗ, ಇಲ್ಲೇ ನಮ್ಮ ಹುಡುಗ ಅವ್ನು ಮಾಡಿರೋದು. ಹೇ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ, ಸಖತ್ ಫೀಲ್ ಇದೆ ಅಂದ್ಬಿಟ್ಟು ಆಮೇಲೆ ತುಂಬ ಚಿಕ್ಕ ಚಿಕ್ಕ ವಿಷಯನೆಲ್ಲ ನೋಟ್ ಅವ್ನು ಒಂದೇ ಸರಿ ನೋಡಿದ್ದು ಅವ್ರ ಟ್ರೈಲರು. ತುಂಬ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ತುಂಬ ಇಂಟೆನ್ಸ್ ಆಗಿದೆ ಕತೆ, ಅಂದರೆ ತುಂಬ ಏನೋ ಗಾಢವಾದ ಕತೆ ಇದೆ ಅಂತ ಅವ್ರು ಅಲ್ಲೇ ಹೇಳಿದ್ರು. ಅವನೇನೋ ಹುಡುಕ್ತಾ ಇದ್ದಾನೆ, ಅಷ್ಟು ಕೇರಿಂಗ್ ಆಗಿದ್ದಾನೆ, ಹುಡುಕ್ತಾ ಇದ್ದಾನೆ, ಏನೋ ಹುಡುಕ್ತಾ ಇದ್ದಾನೆ, ಅದ್ರ ಮಧ್ಯದಲ್ಲಿ ಏನೋ ಒಂದು ಕ್ರೈಮ್ ಆ್ಯಂಗಲ್ ಇದೆ. ಇಟ್ ಲುಕ್ಸ್ ವೆರಿ, ಅವ್ನು ಇನ್ಸ್ಟೆಂಟಾಗಿ ಹೇಳ್ಬಿಟ್ರು ಈ ಪಿಕ್ಚರ್ ನಾನು ನೋಡ್ತೀನಿ ಅಂತ. ಸಿನಿಮಾಟೋಗ್ರಫಿ ವಿಚಾರದಲ್ಲಿ ಹೊಸದಾಗಿ ಏನು ಟ್ರೈ ಮಾಡಿದ್ದೀರಾ ಅಭಿಲಾಷ್? ಸೊ ನನಗೆ ದಿಸ್ ಹೋಲ್ ಎಕ್ಸ್ಪೀರಿಯನ್ಸ್, ಫಸ್ಟ್ ಆ್ಯಕ್ಚುಲಿ ಸರ್ ಬಂದು ಸ್ಕ್ರಿಪ್ಟ್ ಕೊಟ್ಟಾಗಲೇ ಐ ವಾಸ್ ಲೈಕ್ ಸರ್ ಲೆವೆಲಲ್ಲಿ ಹೀ ಸ್ಕೋರ್ಡ್ ಸಿಕ್ಸ್, ಅವ್ರು ಹೊಡೆದ್ಬಿಟ್ಟಿದ್ದಾರೆ, ಅರ್ಜುನ್ ಜನಿ ಅವ್ರು ಇದ್ದಾರೆ, ದೇ ವಿಲ್ ಆಲ್ಸೋ ಸ್ಕೋರ್. ಇದನ್ನು ನನಗೇನೋ ಎಲಿಮೆಂಟ್ ಬೇಕಲ್ಲ ಅಂತ ಐ ವಾಸ್ ಫಿಗರಿಂಗ್ ಔಟ್, ಬಟ್ ಆ್ಯಕ್ಚುಲಿ ಕತೆ ಓದ್ತಾ ಫಿಗರ್ ತುಂಬ ಲೇಯರ್ಸ್ ಇದೆ.
ಸಿನಿಮಾಟೋಗ್ರಫಿಗೆ, ಕ್ಯಾರೆಕ್ಟರ್ಸ್ ಪಾಯಿಂಟ್ ಆಫ್ ವ್ಯೂ, ನರೇಷನ್ಸ್ಗೆ, ಲೊಕೇಶನ್ ವೈಸ್ ಆಬ್ವಿಯಸ್ಲಿ ಆ ಗ್ರ್ಯಾಂಡ್ಯೂರ್ ಕಾಣಿಸ್ಕೊಂಬಿಡುತ್ತೆ. ಸೊ ವೆನ್ ಓದ್ತಾ ಸ್ಕ್ರಿಪ್ಟ್ ಓದ್ತಾ ಕ್ಯಾರೆಕ್ಟರ್ ಪಾಯಿಂಟ್ ಆಫ್ ವ್ಯೂ ಫ್ರೇಮಿಂಗ್ಸ್ ಇಡೋದು, ಲೈಕ್ ಫಾರ್ ಎಕ್ಸಾಂಪಲ್ ಕ್ವಾಡ್ರೆಂಟ್ ಫ್ರೇಮಿಂಗ್ ಅಂತ. ಸೊ ದೇರ್ ಇಸ್ ಅ ಸ್ಪೇಸ್ ವೇರ್ ದಿಸ್ ಕ್ಯಾರೆಕ್ಟರ್ ಒಂದು ಪಾಯಿಂಟಲ್ಲಿ ಏನೂ ತೋಚಲ್ಲ, ಕಳೆದೋಗ್ತಾಳೆ ಇನ್ ಹರ್ ಓನ್ ಥಾಟ್ಸ್. ಸೊ ಆ ಥರದಕ್ಕೊಂದು ಡಿಪಿಕ್ಷನ್ ಬೇಕು, ವಿಜುವಲ್ ಡಿಪಿಕ್ಷನ್ ಬೇಕು, ಅದನ್ನು ಹೆಂಗೆ ತೋರಿಸೋದು. ಸೊ ಕ್ವಾಡ್ರೆಂಟ್ ಫ್ರೇಮಿಂಗ್ ಅಂತ ಒಂದು ಟೆಕ್ನಿಕ್ ಟ್ರೈ ಮಾಡಿದ್ವಿ. ಆಮೇಲೆ ದೇರ್ ಇಸ್ ಅನದರ್ ಪಾರ್ಟ್ ವೇರ್ ಮೆಂಟಲ್ ಅಂದಾಗ ಡಿಸ್ಟರ್ಬ್ಡ್ ಕ್ಯಾರೆಕ್ಟರ್, ಆ ಡಿಸ್ಟರ್ಬೆನ್ಸ್ನ ಹೆಂಗೆ ಕ್ರಿಯೇಟ್ ಮಾಡೋದು ವಿಜುವಲಿ. ಆಮೇಲೆ ಈ ಥರ ಒಂದಷ್ಟು ಲೇಯರ್ಸ್ ಲೆನ್ಸಿಂಗ್ ವೈಸ್ ಹುಡ್ಕೊಂಡ್ವಿ, ವಿಚ್ ಆ್ಯಕ್ಚುಲಿ ಹೆಲ್ಪ್ಡ್ ನರೇಷನಲ್ಲಿ. ಆ್ಯಂಡ್ ಸರ್ ಅವ್ರದ್ದು ಫಿಲ್ಮ್ ನಾಲೆಡ್ಜ್ ಇರೋದ್ರಿಂದ ಹೀ ಮೆಟಿಕ್ಯುಲಸ್ಲಿ ಪ್ಲೇಸ್ಡ್ ಇಟ್ ಕರೆಕ್ಟಾಗಿ, ಎಲ್ಲೆಲ್ಲಿ ಪ್ಲೇಸ್ ಆಗಬೇಕು ಕರೆಕ್ಟಾಗಿ ಪ್ಲೇಸ್ ಆಗಿ ವಿ ಎಕ್ಸಿಕ್ಯೂಟೆಡ್ ದಟ್. ಅದ್ರ ಜೊತೆಗೆ ದೆನ್ ದೇ ಸಮಥಿಂಗ್ ಕಾಲ್ಡ್ ಎಸ್, ಆ್ಯಕ್ಚುಲಿ ಇವ್ರದ್ದು ಕತೆ ಶುರು ಆದಾಗ ದೇ ಆರ್ ಇನ್ ಅ ವೆರಿ ಹ್ಯಾಪಿ ಕಲರ್ಫುಲ್ ವರ್ಲ್ಡ್, ಅಲ್ಲಿಂದ ಏನೋ ಒಂದು ಕ್ರೈಮ್ ಆಗ್ತಾ ಆಗ್ತಾ ದೇ ವಿಲ್ ಗೋಯಿಂಗ್ ಟು ದಟ್ ಶೇಡ್ ಆಫ್ ಡಾರ್ಕ್ನೆಸ್. ಇದನ್ನು ನಾವು ಕಲರ್ ಪ್ಯಾಲೆಟಲ್ಲಿ ವಿ ಟ್ರೈ ಟು ಶೋನ್ ದೇರ್ ವರ್ಲ್ಡ್ ಇಸ್ ಸೋ ಕಲರ್ಫುಲ್, ನಿಮ್ಮ ಮನೆ ಎಲ್ಲ ನೋಡಿದಾಗ ಇಟ್ಸ್ ಅ ವೈಬ್ರೆಂಟ್ ಪ್ಲೇಸ್, ಅಲ್ಲಿಂದ ದೇ ಮೂವ್ ಟು ಅ ವರ್ಲ್ಡ್ ವಿಚ್ ಇಸ್ ಮಚ್ ಡಾರ್ಕರ್. ಸೊ ಈ ಖುಷಿನಲ್ಲಿ ಜಜಾಂಗ್ ಜಜಾಂಗ್ ಅಂತ ಹೇಳ್ಬೇಕಲ್ಲ ನೀವು, ನಮ್ಮ ಭಟ್ರ ಕೈಲಿ ಬೇರೆ ಹಾಡಿಸ್ಬಿಟ್ಟೆ, ಐ ಮೀನ್ ಬರೆಸ್ಬಿಟ್ಟಿದ್ದೀರಾ. ಸೊ ಹೆಂಗಿತ್ತು ಅವ್ರು ಈ ಲೈನ್ ಬರೆದಾಗ? ಆಬ್ವಿಯಸ್ಲಿ ಬಿಡಿ, ಅಯ್ಯೋ ಬಿಡಿ, ಅವ್ರ ಕಮೆಂಟ್ ಮಾಡಂಗೆ ಇಲ್ಲ, ನೀವು ಹೇಳ್ತೀರಾ ಹಾ ಬರ್ಲಿ ಬರ್ಲಿ ಒಳ್ಳೆ ಸಾಂಗ್ ಬರ್ಲಿ ಅಂತ ಕೊಟ್ಬಿಟ್ರಲ್ಲ ಹಂಗ ಹೇಳಿದ ತಕ್ಷಣ. ಮಜಾ ಕೊಡುವಂಥದ್ದು ಏನಾದ್ರು ಒಂದು ಬೇಕು ಅಂತ ಅನ್ನಿಸ್ತು ಪ್ರಮೋಷನ್ಗೋಸ್ಕರ. ಒಂದು ಪ್ರಮೋಷನಲ್ ಸಾಂಗ್ ಮಾಡೋಣ ಅರ್ಜುನ್. ಪ್ರಮೋಷನಲ್ಲ, ಏನಾರ ಬರ್ದಿದ್ದೀರಾ ಸರ್? ಇಂಥ ಸಾಂಗ್ಗಳಿಗೆ ವರ್ಲ್ಡ್ ಫೇಮಸ್ ಆಗಿರೋ ನಮ್ಮ ಯೋಗರಾಜ್ ಭಟ್ರು ಬರ್ಕೊಟ್ಟವ್ರೆ, ತಗೊಳ್ಳಿ ಜಜಾಂಗ್ ಜಾಂಗ. ಸೊ ಹಂಗೆ ಯೋಚನೆ ಮಾಡುವಾಗ ಮಜಾ ಕೊಡುವಂಥ ಸಾಂಗ್ ಮಾಡಬೇಕು ಅಂದರೆ ಅಲ್ಲಿ ಫಸ್ಟ್ ಹೆಸರು ನೆನಪಾಗೋದೆ ಯೋಗರಾಜ್ ಭಟ್ ಅವರು ಅಲ್ವಾ, ಎಂಟರ್ಟೈನ್ಮೆಂಟ್ ಸಾಂಗ್ಸ್ ಅನ್ನು. ನೀವು ಅವನ್ನ ಪ್ರಶ್ನೆ ಮಾಡಿದಿರ ಈ ಲೈನ್ಗಳು ಹೆಂಗ್ ಬರುತ್ತೆ ಅಂತ. ಕುತ್ಕೊಂಡು ಹಿಂಗೆ ಕೆರ್ಕೊಂತಾರೆ, ತಲೆ ಕೆರ್ಕೊಂತಾರೆ, ಪ್ಯಾಂಟಿಂಗ್ ಎಳ್ಕೊಂತಾರೆ, ಅಷ್ಟೊತ್ತಿಗೆ ಲೈನ್ ಬಂದಿರುತ್ತೆ. ನಮ್ ಪ್ಲಾನಿಂಗ್ ಎಲ್ಲ ಮುಗಿದೋಗ್ಬಿಟ್ಟಿದೆ, ಮತ್ತೊಂದು ಹಿಸ್ಟ್ರಿ ಕ್ರಿಯೇಟ್ ಮಾಡಕ್ಕೆ ರೆಡಿ ಆಗಿದ್ದಾರೆ ಜನಗಳ ಪ್ಲಾನಿಂಗು. ಈಗ ಅವ್ರು ಪ್ಲಾನ್ ಹಾಕ್ಬೇಕಷ್ಟೇ, ಯಾವಾಗ ಈ ಸಿನಿಮಾ ನೋಡಬೇಕು, ಯಾವಾಗ ಬುಕ್ ಮಾಡಬೇಕು, ಯಾವ ಥಿಯೇಟ್ರಲ್ಲಿ ನೋಡಬೇಕು, ಅವ್ರಿಗೆ ಬಿಟ್ಟಿದ್ರು. ನಾವು ನಮ್ಮ ಪ್ಲಾನ್ ಪ್ರಕಾರ ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀವಿ. ಬುಕಿಂಗ್ಸ್ ಓಪನ್ ಆಗಲಿ ಅಂತ ಕಾಯ್ತಾ ಇದ್ರು ಸಾಂಗ್ಸ್ ಟ್ರೈಲರ್ ರಿಲೀಸ್ ಆದಾಗ. ಈಗ ಆಲ್ರೆಡಿ ಎಲ್ಲ ಬುಕ್ ಮಾಡ್ತಿದ್ದಾರೆ, ಬಿಕಾಸ್ ನೀವು ನೋಡಿ ಅಂತ ಹೇಳೋ ಅಗತ್ಯ ಇಲ್ಲ, ನನ್ನ ಟ್ರೂ ರಿವ್ಯೂ ಹೇಳ್ತಾ ಇದ್ದೀನಿ. ಮಸ್ಟ್ ವಾಚ್ ಸಿನಿಮಾ ಅಂತ ಪ್ರತಿಯೊಬ್ಬರಿಗೂ ಅನಿಸುತ್ತೆ ಅಲ್ವಾ ಅಭಿಲಾಸ್? ಆಸ್ ಅ ವ್ಯೂವರ್ ನಿಮಗೂ ಹಂಗೆ ಅನಿಸಿದೆ, ಎಲ್ಲರಿಗೂ ಹಂಗೆ ಅನಿಸ್ತಾ ಇದೆ. ಸೊ ವಿ ಆರ್ ಗ್ಲ್ಯಾಡ್ ಮತ್ತೆ ಶಶಾಂಕ್ ಅವರ ಇನ್ನೊಂದು ಸಿನಿಮಾ ಸೂಪರ್ ಡೂಪರ್ ಆದ ಸಿನಿಮಾ ನೋಡಕ್ಕೆ ವೇಟ್ ಮಾಡ್ತಾ ಇದೀವಿ. ಥ್ಯಾಂಕ್ ಯು ಸೋ ಮಚ್ ಸರ್, ಕೀಪ್ ರಾಕಿಂಗ್. ಶಿಖರದ ಎತ್ತರಕ್ಕೆ ರೀಚ್ ಆಗುವಂತಹ ಪ್ರೀತಿನ ಎಲ್ಲರಿಗೂ ತೋರಿಸ್ತಾ ಇದ್ದೀರಾ 360 ಆ್ಯಂಗಲಲ್ಲಿ, ಲವ್ 360. ಎಲ್ಲರೂ ಮಿಸ್ ಮಾಡದೆ ನೋಡಿ, ಫ್ಯಾಮಿಲಿ ಮೆಂಬರ್ಸ್ ಜೊತೆ, ಫ್ರೆಂಡ್ಸ್ ಜೊತೆ, ನಿಮ್ಮ ಲವರ್ಸ್ ಜೊತೆ, ಎಲ್ಲರ ಜೊತೆ ನೋಡಿ, ಎಂಜಾಯ್ ಮಾಡಿ ಅಂತ ಹೇಳ್ತಾ ಒನ್ಸ್ ಅಗೇನ್ ಥ್ಯಾಂಕ್ ಯು ಅಭಿಲಾಷ್ ಸರ್, ಥ್ಯಾಂಕ್ ಯು ಶಶಾಂಕ್ ಸರ್. ಸೊ ಮತ್ತೆ ಸಿಗೋಣ ಆನಂದ ಅಡಿಯೋದಲ್ಲಿ, ಅಲ್ಲಿವರೆಗೂ ಟ್ರೇಲರ್ ಸಾಂಗ್ ಎಲ್ಲನೂ ನಾನು ಹೇಳೋ ಅಗತ್ಯ ಎಲ್ಲ ರಿಪೀಟ್ ಮಾಡಿ ನೋಡ್ತಾ ಇರ್ತೀರಾ, ಕೇಳ್ತಾ ಇರ್ತೀರಾ, ಎಂಜಾಯ್.